ನಮ್ಮ ಧಾರಾವಾಹಿ ತಂಡವು ರಿಷಿಕೇಶದಲ್ಲಿ ಒಂದಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡಿಕೊಂಡು ಬಂದಿತ್ತು ಈಗಾಗಲೇ ಈ ಎಪಿಸೋಡ್ಗಳು ಪ್ರಸಾರವಾಗುತ್ತಿದೆ ಬೆಂಗಳೂರಿಗೆ ಹಿಂತಿರುಗಿದ ನಂತರದಲ್ಲಿ ನಟಿ ನಯನಾ ನಾಗರಾಜ್ ಅವರು ಒಂದಷ್ಟು ಹೀಜು ಬರದಿದ್ದರೂ ಕೂಡ ಸ್ವಿಮ್ಮಿಂಗ್ ಪೂಲ್ನೊಳಗೆ ಇಳಿದು ಚಿತ್ರೀಕರಣಕ್ಕೆ ಸಾಥ್ ನೀಡಿದ್ದಾರೆ ಆಗ ಅವರಿಗೆ ಋತುಚಕ್ರದ ಸಮಯವಾಗಿತ್ತು ಎನ್ನುವುದು ಇನ್ನೊಂದು ಚಾಲೆಂಜಿಂಗ್ ವಿಷಯ ಮಾಧ್ಯಮದ ಜೊತೆ ಮಾತನಾಡಿದ ನಯನ ನಾಗರಾಜ್ ರಿಷಿಕೇಶದಲ್ಲಿ ಶೂಟಿಂಗ್ ಮಾಡಿದ ಅನುಭವ ಅದ್ಭುತವಾಗಿತ್ತು ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಆ ಮಧ್ಯ ಶೂಟಿಂಗ್ ಮಾಡಿಕೊಂಡು ಬರೋದು ದೊಡ್ಡ ಸಾಹಸ ನಾನಂತೂ ಸೀರೆ ಉಟ್ಟುಕೊಂಡು ನಡುಗುತ್ತಿದ್ದೆ ತುಟಿಗಳೆಲ್ಲ ಮರಗೆಟ್ಟುತ್ತಿದ್ದವು ರಿಯಾಲಿಟಿಗೆ ಹತ್ತಿರವಾಗಿದೆ ಋಷಿಕೇಶದಲ್ಲಿ ಗಂಗಾ ಆರತಿ ನೋಡುವುದು ಸೌಭಾಗ್ಯ ಅಲ್ಲಿನ ಜನರು ವಾತಾವರಣ ತುಂಬಾ ಇಷ್ಟ ಆಯಿತು ಅಲ್ಲಿನ ಯೋಗಿಗಳು ಹಠಕ್ಕೆ ಬಿದ್ದು ಅವರು ಮಾಡುವ ಯೋಗ ಗಮನ ಸೆಳೆಯುತ್ತದೆ ಚಳಿ ಮಳೆ ಗಾಳಿ ಇದ್ದರೂ ಕೂಡ ಬೀದಿಯಲ್ಲಿ ಮಲಗುವವರು ಅಲ್ಲಿದ್ದಾರೆ ನನಗೆ ಅವರ ಬಗ್ಗೆ ಸಾಕಷ್ಟು ವಿಷಯ ತಿಳಿದುಕೊಳ್ಳುವ ಆಸಕ್ತಿ ಇತ್ತು ಸಮಯದ ಅಭಾವದಿಂದ ಸಾಧ್ಯವಾಗಲಿಲ್ಲ ಎಂದಿದ್ದಾರೆ ಇನ್ನು ಅಲ್ಲಿನ ಮೋಮೋ ಮ್ಯಾಗಿಯಂತಹ ತಿಂಡಿ ತಿಂದು ಖುಷಿಯಾಯಿತು ಪುಣ್ಯ ಸ್ಥಳಕ್ಕೆ ಭೇಟಿ ನೀಡುವುದು ಖುಷಿಯ ವಿಚಾರ ಅಲ್ಲಿ ಶೂಟಿಂಗ್ ಮಾಡಿರೋದು ಇನ್ನಷ್ಟು ಸಂತಸ ತಂದಿದೆ ಮನೆಯವರನ್ನೆಲ್ಲ ಬಿಟ್ಟು ಇರೋದು ನನಗೆ ಕಷ್ಟದ ಕೆಲಸ ಋಷಿಕೇಶದಲ್ಲಿ ಕುಟುಂಬದವರನ್ನು ಬಿಟ್ಟು ಇದ್ದಿದ್ದು ಸ್ವಲ್ಪ ಕಷ್ಟವಾಗಿದ್ದು ಬಿಟ್ಟರೆ ಉಳಿದೆಲ್ಲವೂ ಚೆನ್ನಾಗಿ ಇತ್ತು ಎಂದಿದ್ದಾರೆ ನಯನ ನಾಗರಾಜ್ ಗಂಗೆಯಲ್ಲಿ ಇಳಿದು ಶೂಟಿಂಗ್ ಮಾಡೋದು ತುಂಬಾ ಕಷ್ಟ ಹೀಗಾಗಿ ನಾವು ಬೆಂಗಳೂರಿಗೆ ಬಂದ ಮೇಲೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶೂಟಿಂಗ್ ಮಾಡಿದೆವು ಎಲ್ಲವೂ ಮುಂಜಾಗ್ರತೆ ಕ್ರಮ ಕೈಗೊಂಡು ನಾವು ನೀರಿನೊಳಗೆ ಇಳಿದೆ ನನಗೆ ನಿಜವಾಗಿಯೂ ಅಷ್ಟೊಂದು ಈಜು ಬರುವುದಿಲ್ಲ ಆದರೆ ಧಾರಾವಾಹಿಯ ತಂಡ ನನ್ನ ಹತ್ತಿರ ಎಷ್ಟು ಈಜು ಆಗುತ್ತೋ ಅಷ್ಟನ್ನೇ ಬಳಸಿಕೊಂಡು ಚಿತ್ರೀಕರಣ ಮಾಡಿದೆ ಅಸಹಜವಾಗಿಯೇ ಕಲ್ಪನೆಗೆ ದೂರವಾದ ರೀತಿಯಲ್ಲಿ ನಮ್ಮ ಶೂಟಿಂಗ್ ನಡೆದಿಲ್ಲ ನೀರಿನೊಳಗೆ ಶೂಟಿಂಗ್ ಮಾಡಿರೋದು ಎಂದು ನಯನಾ ನಾಗರಾಜ್ ಮಾಹಿತಿ ಹಂಚಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸ್ವಿಮ್ಮಿಂಗ್ ಫೂಲ್ ಶೂಟಿಂಗ್ ಮಾಡುವಾಗ ನಾನು ಋತುಮತಿಯಾಗಿದ್ದೆ ಋತುಮತಿಯಾಗಿದ್ದ ಎರಡನೇ ದಿನವೇ ಈ ನೀರಿನ ಶೂಟಿಂಗ್ ಇತ್ತು ಆ ಸಮಯದಲ್ಲಿ ಸಾಕಷ್ಟು ಯೋಚನೆಗಳು ನನ್ನ ತಲೆಯಲ್ಲಿ ಓಡಾಡುತ್ತಿತ್ತು ಸ್ವಲ್ಪ ಎದರಿದ್ದೆ ಮೆನ್ಸ್ಟ್ರಲ್ ಕ್ಯಾಪ್ಸ್ ಬಳಕೆ ಮಾಡಿದ್ದರಿಂದ ಕೆಲ ಗಂಟೆಗಳ ಕಾಲ ಶೂಟಿಂಗ್ ಮಾಡಲು ಸಹಾಯ ಆಯಿತು ಋತುಮತಿಯಾಗಿದ್ದಾಗ ನೀರಿನೊಳಗೆ ಇಳಿದು ಶೂಟಿಂಗ್ ಮಾಡುವುದು ದೊಡ್ಡ ಚಾಲೆಂಜ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬದಲು ಮೆನ್ಸಲ್ ಕ್ಯಾಪ್ಸ್ ಬಳಕೆ ಮಾಡಿರೋದು ನನಗೆ ದೊಡ್ಡ ಉಪಯೋಗ ಆಯಿತು ಎಲ್ಲಾ ಸವಾಲುಗಳ ಮಧ್ಯ ಶೂಟಿಂಗ್ ಮಾಡಿರೋದು ನಿಜಕ್ಕೂ ಅದ್ಭುತ ಅನುಭವ ಎಂದು ನಯನಾ ನಾಗರಾಜ್ ಹೇಳಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು